ಚಾಮರಾಜನಗರದಲ್ಲಿ ಕೊಳ್ಳೇಗಾಲ ಧ್ರುವನಾರಾಯಣ್ ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಎಂಟರಲ್ಲಿ ಗೆಲ್ತಾರೆ ಆ ನಂತರದಲ್ಲಿ ಕಾಂಗ್ರೆಸ್ನಿಂದ ಎಸ್ ಜಯಣ್ಣ ಅವರು ಗೆಲುವು ದಾಖಲಿಸ್ತಾರೆ ಎರಡು ಸಾವಿರದ ಹದಿಮೂರಲ್ಲಿ ಆಮೇಲೆ ನಂತರದಲ್ಲಿ ಎಂಟ್ರಿ ಕೊಡೋದು ಬಿ ಎಸ್ ಪಿ ಯಿಂದ ಮಾ ಅಂದ್ರೆ ನಂತರದಲ್ಲಿ ಬಿಜೆಪಿಗೆ ಬೆಂಬಲ ಎನ್ ಮಹೇಶ್ ಅವರು ಗೆಲುವನ್ನು ದಾಖಲಿಸ್ತಾರೆ ಹೀಗಾಗಿ ಈ ಬಾರಿ ಕೊಳ್ಳೆಗಾಲದ ಟ್ರೆಂಡ್ ಏನಿದೆ ನೋಡಿ ಧ್ರುವ ನಾರಾಯಣ್ಣ ಎರಡ್ ಸಾವಿರದ ಎಂಟಲ್ಲಿ ಗೆಲ್ತಾರೆ ಒಂಬತ್ತು ಲೋಕಸಭೆ ಗೆದ್ದ ಗೆದ್ದ್ಮೇಲೆ ಬೈಲೆಕ್ಷನ್ ಆಗುತ್ತೆ ಆಗ ಬಿಜೆಪಿಯ ನಂಜುನ್ ಸ್ವಾಮಿಯಲ್ಲಿ ಗೆಲ್ಲವನ್ನ ಸಾಧಿಸ್ತಾರೆ ಜಯ ಹದ್ಮೂರಲ್ಲಿ ಗೆಲ್ತಾರೆ ಹದಿನೆಂಟಲ್ಲಿ ಮಹೇಶ್ ಬಿ ಎಸ್ ಪಿ ಯಿಂದ ಗೆಲ್ತಾರೆ ಅದು ಹತ್ತೊಂಬತ್ತು ಸಾವಿರದ ನೂರ ಐವತ್ನಾಲ್ಕ ಮತ ಆರ್ ಕೃಷ್ಣಮೂರ್ತಿ ಅಪೋಸಿಟ್ ಕೃಷ್ಣಮೂರ್ತಿ ಹಣವರ ನೋಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಧ್ರುವ ನಾರಾಯಣ ಅಪೋಸಿಟ್ ಸಂತೆ ಮರಳಿ ಸೋಲ್ತಾರೆ ಅದಾದ್ಮೇಲೆ ಯಾವ ಚುನಾವಣೆ ಗೆದ್ದಿಲ್ಲ ಗೆದ್ದಿಲ್ಲ ಗೆದ್ದೇ ಇಲ್ಲ ಲೋಕಸಭೆಯಲ್ಲಿ ಸೋತವ್ರೆ ಸೋತಿದ್ದಾರೆ ಈ ಬಾರಿ ಮಹೇಶ್ ಕೊಳ್ಳೆಗಲ್ಲ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಟಿಕೆಟ್ ಅವ್ರಿಗೆ ಬಿಕಾಸ್ ಅವರು ಬಿಎಸ್ ಪಿ ಪಕ್ಷ ಬಿಟ್ಟು ಬಿಜೆಪಿ ಸೇರ್ಕೊಂಡಿದ್ದಾರೆ ಬಿಜೆಪಿ ಪಕ್ಷ ಕೆಲವರು ಹೇಳ್ತಾರೆ ನ ಬಿಎಸ್ಪಿ ತಗ್ದಾಕವ್ರೆ ಅಂತ ತಗ್ದಾಕವ್ರೆ ಅನ್ಕೊಂಡ್ರೆ ಕಂಡ್ರೆ ಬಿಕಾಸ್ ಆಫ್ ಬಿಜೆಪಿ ಸರ್ಕಾರ ಉಳಿಸಕ್ಕೋಸ್ಕರ ತಗ್ದಾಕಿರೋದು ಸೊ ಹಾಗಾಗಿ ಬಿಜೆಪಿಗಾಗಿ ಮಹೇಶ್ ತ್ಯಾಗ ಮಾಡಿರುವ ಕಾರಣ ಬಿಜೆಪಿ ಸೇರ್ಕಂಡವ್ರ ಅವರು ಸೊ ಅವ್ರು ಬಿಜೆಪಿ ಟಿಕೆಟ್ ಅವ್ರು ಫಿಕ್ಸ್ ಅಂಡ್ ಎ ಆರ್ ಕೃಷ್ಣಮೂರ್ತಿ ನ ಟಿಕೆಟ್ ನಿರೀಕ್ಷೆಲ್ಲಿದ್ದಾರೆ ಜಯಣ್ಣ ನಿರೀಕ್ಷೆ ಬಾಲರಾಜ್ ನಿರೀಕ್ಷೆ ಇದಾರೆ ಧ್ರುವ ನಾರಾಯಣಗೆ ನಂಜುನ್ ಗೂಡ್ ಸಿಗದೆ ಹೋದ್ರೆ ಬರ್ತಾರೆ ಬಟ್ ಅವ್ರು ಬಂದು ಅಂತಷ್ಟು ತೊಂದರೆ ಕೊಡಕ್ ಹೋಗಲ್ಲ ಮನುಷ್ಯ ನಂಜನ್ಗೂಡ್ ಸಿಕ್ಕರೆ ನಿಲ್ತಾರೆ ಇಲ್ಲ ಅಂದ್ರೆ ಲೋಕಸಭೆಗೆ ನಿಲ್ತಾರ ಅವರು ನಂಜುನ್ ಗೂಡ್ ಬಹುತೇಕ ಧ್ರುವ ಫಿಕ್ಸ್ ಇಟ್ ಜೆಡಿಎಸ್ ಇಂದ ಕೂಡ ಒಂದಷ್ಟು ಟಿಕೆಟ್ ಹಾಕಿ ಟ್ರೈ ಮಾಡ್ತಾ ಇದ್ದಾರೆ ಸೊ ಈ ಕ್ಷೇತ್ರ ಹೇಗಿದೆ ಅಂತಂದ್ರೆ ಮಹೇಶ್ ಮತಗಳು ಜೊತೆಗೆ ಬಿಜೆಪಿ ಮತಗಳು ಸೇರಿದ್ರೆ ಬಿಜೆಪಿ ಗೆ ಅವಕಾಶ ಅನ್ನೋ ಸಾಧ್ಯ ಯಾಕಂದ್ರೆ ಕಾಂಗ್ರೆಸ್ ಗೊಂದಲ ಇದಿಲ್ಲ ಯಾರ್ ಟಿಕೆಟ್ ಅಂತ ಸೊ ಬಿಜೆಪಿ ಅಲ್ಲಿ ಎರಡೆ ಮಹೇಶ್ ಗೆ ಟಿಕೆಟ್ ಫಿಕ್ಸ್ ಇಲ್ಲ ನಂಜುಂಡ್ ಸ್ವಾಮಿ ನಂಜುಂಡ್ ಸ್ವಾಮಿ ಇಲ್ಲ ಮಹೇಶ್ ಗೆ ಫಿಕ್ಸ್ ಇಲ್ಲಿ ಸೊ ಹಾಗಾಗಿ ಈ ಕ್ಷಣಕ್ಕೆ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಟಿಕೆಟ್ ಯಾರ್ಗೆ ಗೊತ್ತಾದ್ಮೇಲೆ ಚೇಂಜ್ ಆಗುತ್ತೆ ಚೇಂಜ್ ಆಗಬಹುದು ಈ ಕ್ಷಣಕ್ಕೆ ಇದೆ ಕೊಳ್ಳೇಗಾಲ ಕಮಲ ಪಕ್ಷದ ಒಂದು ವರ್ಕೌಟ್ ಆದಂಗೆ ಕಾಣ್ತಾ ಇದೆ